ಯಥಾವತ್ತಾಗಿ ಫಾಲೋ ಮಾಡಬೇಕು. ಸರಿ ಸರಿ. ಮತ್ತೆ ಈ ರೀತಿ ಸ್ಟಾಕ್ ಮಾಡಂಗಿಲ್ಲ. ಕಳೆದ ವರ್ಷದ ಬ್ಯಾಲೆನ್ಸ್ ಆಯ್ತು, ಅದಕ್ಕೆ ನಿಧಿಗೆ ಮಾಡೋದಿಲ್ಲ ನಾವು. ಸರಿ, ನಾನು ಹೇಳ್ತಾ ಇರೋದು ಇಷ್ಟೇ, ಇನ್ಮೇಲೆ ಇವತ್ತಿಂದ ಆಯ್ತು ಯಾವುದೇ ಕಾರಣಕ್ಕೂ ಅನುಮತಿ ಇಲ್ಲದೆ ಸಂಗ್ರಹ ಮಾಡಬಾರ್ದು. ಹೊಸದು ಕೊಟ್ಟಿದ್ದೀವಿ, ಅನುಮತಿ ಇಲ್ಲದೆ ಸಂಗ್ರಹಣೆ ಮಾಡಂಗಿಲ್ಲ. ಜೊತೆಗೆ ಅನುಮತಿ ತಗೊಂಡ್ರು ಸಹಿತ ಸರ್ಕಾರ ಮತ್ತೆ ಇಲಾಖೆ ಏನೇನು ನಿಬಂಧನೆಗಳು ವಿಧಿಸಿರ್ತವೆ, ಷರತ್ತುಗಳು ಕಂಡೀಷನ್ಸ್ ವಿಧಿಸಿರ್ತವೆ, ಅದನ್ನ ಯಥಾವತ್ತಾಗಿ ಚಾಚು ತಪ್ಪದೆ ಪಾಲನೆ ಮಾಡಬೇಕು. ಇಲ್ಲ ಅಂತಂದ್ರೆ ಬಹಳ ತೊಂದರೆ ಆಗುತ್ತೆ, ಕಾನೂನು ರೀತಿ ಕ್ರಮ ಆಗುತ್ತೆ. ಹಾಗಾಗಿ ಇದನ್ನ ಈ ಕ್ಷಣದಲ್ಲೇ ಇದನ್ನೆಲ್ಲ ಖಾಲಿ ಮಾಡಿ ನಿಮ್ಮ ಇದಕ್ಕೆ ತಗೊಂಡ್ಬಿಡಿ, ನಿಮ್ಮ ಕಸ್ಟಡಿಗೆ ತಗೊಂಡ್ಬಿಡಿ. ನಿಮ್ಮ ಕಸ್ಟಡಿ ತಗೊಳ್ಳಿ ಅಂತ ಹೇಳ್ತಿದ್ದಾರೆ. ಹಲೋ, ಅದೇ ಅದೇ ಅವರು ನಂತರ ಸಾಹೇಬ್ ನಿಮ್ಮ ಕಸ್ಟಡಿ ತಗೊಳ್ಳಿ ಅಂತ. ಯಾವ ಬಿಟ್ಟಾಕಿ ಬಿಟ್ಟಾಕಿನ ನಿಮ್ಮ ನಿಮ್ಮ ಇದಕ್ಕೆ ತಗೊಳ್ಳಿ ಅಂತ. ಹಾಂ, ನಮಸ್ತೆ. ಅವ್ರಿಗೂ ಏನು ತೊಂದರೆ ಆಗತ್ತಲ್ಲ, ಅದು ಮೂರು ದಿನಗಳಿಗೆ ಮುಂಚೆ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒಂದು ಭೀಕರವಾದ ಒಂದು ಅಗ್ನಿ ಅವಘಡ ಸಂಭವಿಸಿದೆ. ಈ ವಿಚಾರದಲ್ಲಿ ಭಾಳ ಜೀವಹಾನಿನೂ ಆಯಿತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಕರ್ನಾಟಕ ಸರ್ಕಾರ ಮತ್ತು ಕೊಡಗು ಜಿಲ್ಲಾಧಿಕಾರಿಗಳು ನಮಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿ ಈ ರೀತಿ ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಈ ರೀತಿ ನಡೀಬಾರ್ದು, ಇದ್ರ ಬಗ್ಗೆ ನಾವೆಲ್ಲ ಕಾನೂನು ಪ್ರಕಾರ ಕ್ರಮ ವಹಿಸಿ ಅಂತ ಹೇಳಿ ಮುಖ್ಯ ಕಾರ್ಯದರ್ಶಿಗಳು ಸೂಚನೆ ನೀಡಿದ್ದಾರೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ನಮ್ಮ ಪೊನ್ನಂಪೇಟೆ ತಾಲೂಕು ಮತ್ತು ಕೊಡಗು ಜಿಲ್ಲೆಯಲ್ಲಿ ಎಲ್ಲ ಕಡೆ ಪರಿಶೀಲನೆ ಮಾಡಿ ಈ ರೀತಿ ಅನಧಿಕೃತವಾಗಿ ಸಂಗ್ರಹಣೆ ಆಗಿರುವ ಸ್ಫೋಟಕ ಸಾಮಗ್ರಿಗಳ ಬಗ್ಗೆ ನಿಯಮಾನುಸಾರ ಕ್ರಮ ವಹಿಸಿ ಅಂತ ಆದೇಶ ನೀಡಿದ್ದಾರೆ. ಹಾಗಾಗಿ ನಾನು ಇವತ್ತು ಪೊನ್ನಂಪೇಟೆ ತಾಲೂಕಿನಲ್ಲಿ ಎಲ್ಲ ಕಡೆ ಪೊಲೀಸ್ ಇಲಾಖೆ ಮತ್ತು ಅಗ್ನಿಶಾಮಕ ದಳ ಇಲಾಖೆ ಮತ್ತು ಕಂದಾಯ ಇಲಾಖೆ ನಾವರೆಲ್ಲ ತಂಡ ಮಾಡಿಕೊಂಡು ಎಲ್ಲ ನಾವು ಪರಿಶೀಲನೆ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಪ್ರತಿಯೊಬ್ಬರಿಗೂ ನಾವು ಮಾರಾಟಗಾರರಿಗೆ ಆಗಲಿ ಯಾರಿಗೇ ಆಗಲಿ ಸರ್ಕಾರ ಕಾನೂನು ಪ್ರಕಾರ ಸರ್ಕಾರದ ರೂಪಿಸಿರುವ ಕಾನೂನು ಪ್ರಕಾರ ಸಂಗ್ರಹಣೆ ಮಾಡಬೇಕು. ಮತ್ತು ಪ್ರತಿಯೊಂದು ವಿಚಾರದಲ್ಲೂ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ಅನುಮತಿ ಪಡಿಬೇಕು. ಮತ್ತು ಅನುಮತಿ ಪಡ್ಕೊಂಡು ಅದರಲ್ಲಿ ವಿಧಿಸಿರುವ ಯಾವುದೇ ಯಥಾವತ್ತಾಗಿ ಪಾಲನೆ ಮಾಡಿ ಅವರ ವ್ಯವಹಾರ ಮಾಡ್ಕೋಬೇಕು. ಆದರೆ ಇದರಲ್ಲಿ ಏನೇ ಏರ್ಪೇರಾದ್ರೂ ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ ಅಂತ ನಾನು ಎಚ್ಚರಿಕೆ ಕೊಟ್ಟಿದ್ದೀನಿ. ಮತ್ತು ಈ ಮೂಲಕ ಎಲ್ಲ ಪೊನ್ನಂಪೇಟೆ ತಾಲೂಕಿನ ಎಲ್ಲ ನಾಗರಿಕರಿಗೂ ನಾನು ತಿಳಿಯಪಡಿಸುವುದೇನೆಂದರೆ, ಈ ರೀತಿ ಯಾವುದೇ ಪಟಾಕಿ ಮತ್ತು ಈ ಥರ ವಸ್ತುಗಳನ್ನ ಅನಧಿಕೃತವಾಗಿ ಶೇಖರಣೆ ಮಾಡಬಾರ್ದು. ಆ ರೀತಿ ಇದ್ದರೆ ನಮ್ಮ ಕಂದಾಯ ಇಲಾಖೆಗೆ ಅಥವಾ ತಹಸೀಲ್ದಾರ್ಗೆ ಗಮನಿಸ್ತಾ ಇರಬೇಕು. ಮತ್ತು ಯಾವುದೇ ಕಾರಣಕ್ಕೂ ನಾವೆಲ್ಲರೂ ಸೇರಿ ಈ ರೀತಿ ಅವಘಡ ನಮ್ಮ ರಾಜ್ಯದಲ್ಲಿ ಸಂಭವಿಸದಂತೆ ನೋಡ್ಕೋಬೇಕು. ಅದೆಲ್ಲ ನಮ್ಮೆಲ್ಲರೂ ಹೊಣೆ ಆಗಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ನಾನು ನಿಮ್ಮ ಜಗದೀಶ್, ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.